ಹಾಗೂ ಲಾಕ್ಡೌನ್ನಲ್ಲಿ ವ್ಯಾಪಾರ ಹಾಗೂ ಸಭೆ ಸಮಾರಂಭಗಳು ಇಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಸವಿತಾ ಸಮುದಾಯದ ಜನರ ನೆರವಿಗೆ ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್ ಧಾವಿಸಿದ್ದಾರೆ. ಕೋಲಾರ ಹೊರವಲಯದಲ್ಲಿರುವ ಸವಿತಾ ಸಮಾಜ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜದ ಕ್ಷೌರಿಕರು, ಭಜಂತ್ರಿ ವರ್ಗ ಸೇರಿದಂತೆ ಸಮುದಾಯದ ಬಡವರಿಗೆ ಎಂಎಲ್ಸಿ ಮನೋಹರ್ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಸವಿತಾ ಸಮಾಜ ಸಹಕಾರ ಸಂಘಕ್ಕೆ ಎಂಎಲ್ಸಿ ಮನೋಹರ್ 2 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದರು. ಎಂಬ ಮಹಾಮಾರಿ ಜನಸಾಮಾನ್ಯರ ಬದುಕಿಗೆ ಸಂಕಷ್ಟ ತಂದೊಡ್ಡಿದೆ. ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಮೇಲೆ ಕರೋನಾ ಬರೆ ಇಳಿದಿದೆ. ಇಂತಹ ಸಮಯದಲ್ಲಿ ಸಂಕಷ್ಟದಲ್ಲಿರುವ ಬಡವರ ನೆರವಿಗೆ ಬರಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಮನೋಹರ್ ಹೇಳಿದರು. ಇನ್ನು ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಇಂದು ಸವಿತಾ ಸಮಾಜದ ಬಂಧುಗಳಿಗೆ ದಿನಸಿ ಕಿಟ್ಗಳನ್ನು ನಗರಸಭೆ ಸದಸ್ಯ ಬಿಎಂ ಮುಬಾರಕ್ ನೇತೃತ್ವದಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಯುವ ಮುಖಂಡ ದೀಪು ಎಂಎಲ್ಸಿ ಮನೋಹರ್ ಅವರನ್ನ ಸನ್ಮಾನಿಸಿ ಸಮಾಜದ ನೆರವಿಗೆ ಧಾವಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿದರು. ನಮ್ಮ ಸೊಸೈಟಿಗೆ ತಾವು ತಮ್ಮ ದಯೆಯಿಂದ ಸಹಾಯಧನ ನೀಡಿದಲ್ಲಿ ಅದನ್ನ ಎಲ್ಲರಿಗೂ ಪಿಗ್ಮಿ ರೂಪದಲ್ಲೋ ಅಥವಾ ಒಂದು ಸಹಾಯದ ರೂಪದಲ್ಲಿ ಕೊಟ್ಟು ನಮ್ಮ ಎಲ್ಲರ ಒಂದು ಏಳಿಗೆಗೆ ತಾವು ಪಾತ್ರರಾಗಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ನಮ್ಮ ಸಮಾಜ ಇವತ್ತಿನ ದಿನ ಎಲ್ಲರೂ ಒಗ್ಗೂಡಿ ಒಂದು ಕೋಲಾರ ತಾಲೂಕು ಸವಿತಾ ಸಮಾಜ ವಿವಿಧೋದ್ದೇಶ ಸಹಕಾರ ಸಂಘ ಎಂಬತಕ್ಕಂಥ ಒಂದು ಸೊಸೈಟಿಯನ್ನು ನಿರ್ಮಾಣ ಮಾಡಿ ಆ ಒಂದು ಸಂಘದ ಅಡಿಯಲ್ಲೇ ಇಷ್ಟು ಮಾತ್ರ ಭವನವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. 4 ಜನ ಯಾರಾದ್ರೂ ಸೇರಿದ್ರೆ ಕುತ್ಕೊಂಡು ಎದ್ದೋಳ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮ್ಗಿನ್ನೂ ಕೂಡ ಇಲ್ಲ ಕೆಲಸಗಳಾಗಬೇಕಾಗಿದೆ. ತಮ್ಮ ಮುಂದೆ ಇಡ್ತೀವಿ, ದಯವಿಟ್ಟು ನಮಗೆ ಅದಕ್ಕೊಂದು ಸಹಕಾರ ಮಾಡಿಕೊಡ್ಬೇಕು. ಇಲ್ಲ, ಮೊನ್ನೆ ಸರ್ಕಾರದಿಂದ ಕೊಟ್ಟಂಥ ಕೂಲಿ ಕಾರ್ಮಿಕರಿಗೆ ಒಂದು ಕಿಟ್ ಅಂತೇಳಿ ವಿತರಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ನಮ್ಮ ಸಹೋದರರಾದಂಥ ಮುಬಾರಕ್ ನಗರಸಭಾ ಮಾಜಿ ಅಧ್ಯಕ್ಷರು ಅವರು ನಾನು ಸೇರಿ ಒಂದು ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆವತ್ತೊಂದು ದಿನ ನಾನು ಅವರು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ತುಂಬ ಸಫರ ಆಗಿದ್ದಾರೆ ಈ ಕರೋನಾ ಒಂದು ವಿಚಾರದಲ್ಲಿ ಸರ್ಕಾರದಿಂದ ಅವ್ರಿಗೆ ಕಿಟ್ಟು ಅವ್ರಿಗೂ ಬಂದಿಲ್ಲ, ಅಟ್ಲೀಸ್ಟ್ ನಾವಾದರೂ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಣ್ಣ ಸಣ್ಣ ಒಂದು ಸಮಾಜಗಳಲ್ಲಿ, ಯಾಕೆಂದರೆ ಅವರು ಪಾಪ ಈ ಸಲೂನ್ಗಳು ಮತ್ತು ಈ ಐರನ್ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಸಮಾಜಗಳೇನಿದೆ ಅವುಗಳಿಗೆ ನಾವು ಸ್ವಲ್ಪ ನೆರವಾಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಇವತ್ತು ಸವಿತಾ ಸಮಾಜದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಮುಬಾರಕ್ ಭಾಯಿ ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ವೇತಾ ಶಬರಿಯವರು ಮತ್ತು ಎಲ್ಲ ನಾಯಕರು ಮತ್ತು ಕಾರ್ಪೊರೇಟರ್ಗಳೆಲ್ಲ ಸೇರಿ ಇವತ್ತು ಇಟ್ಕೊಂಡಿದ್ರು ಕೋಲಾರಲ್ಲಿ. ಅದು ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಮಡವಾಳ ಸಮಾಜ ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು ಮತ್ತು ಡ್ರೈವರ್ಗಳಿರ್ಬೋದು, ಇವ್ರಿಗೆಲ್ಲ ಸ್ವಲ್ಪ ಫುಡ್ ಕಿಟ್ಸ್ ಆದರೂ ಅಟ್ಲೀಸ್ಟ್ ನಮ್ಮ ಕೈಲಾದಂಥ ಒಂದು ಸೇವೆ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಅಷ್ಟೇ.